ಆತ್ಮೀಯ ಎಚ್ 16 ನ್ಯೂಸ್ ದ ವತಿಯಿಂದ ತಮಗೆಲ್ಲ ಸ್ವಾಗತಿಸ್ತ ನಾನು ಮಲ್ಲಪ್ಪ ಅಥವಾ ಎಮ್ ಐ ಜೋತ. ವೆಂಟಿಲೇಟರ್ ಖರೀದಿಗಳು ಕೋವಿಡ್ ಇತ್ತು, ಅದರಲ್ಲೂ ಮುಖ್ಯವಾಗಿ ನ್ಯಾಯಮೂರ್ತಿ ಜಾನ್ ಮೈಕಲ್ ಡಿಕುನಾ ಆಯೋಗ ಏನು ಅವ್ಯವಹಾರ ಆಗಿದೆ ಅನ್ನೋದನ್ನು ಪತ್ತೆ ಹಚ್ಚಿ 1137 ವೆಂಟಿಲೇಟರ್ನ ಖರೀದಿ ಮಾಡಿದಾರ, ಅದರ ಬಗ್ಗೆ ಸ್ಪಷ್ಟವಾದ ದಾಖಲೆಗಳೇ ಇಲ್ಲ. ಯಾವಾಗ ಕೊಟ್ಟರು, ಎಲ್ಲಿದ್ದು ಕೊಟ್ಟರು, ಯಾವಾಗ ಬಂತು, ಏನು ಎಂತು ಏನೂ ಇಲ್ಲ. ಇದರಲ್ಲಿ ಹೆಚ್ಚು ಕಡಿಮೆ 106 ಕೋಟಿಗಳವರೆಗೆ ಅಪರಾಧ ಹೇರಾಪೇರಿ ಆದಂಕ ಅಂತಂದು ಹೇಳ್ತಾ ಇದ್ದಾರೆ. ಇದನ್ನು ಈ ಒಂದು ವೆಂಟಿಲೇಟರ್ಗಳನ್ನು ಎನ್ಕಾಟಾ ಫಾರ್ಮಾ ಮತ್ತು ಸನ್ ಜನ್ ಎಂಟರ್ಪ್ರೈಸಸ್ ಈ ಎರಡು ಕಂಪ್ನಿಗಳಿಂದ ತೆಗೆದುಕೊಂಡಿದ್ದಾರೆ. ಆದರೆ ಇವು ತೀವ್ರವಾಗಿ ಕೋವಿಡ್ ಇದ್ದಾಗ ಇವು ಬರಲಿಲ್ಲ, ಲೇಟಾಗಿ ಬಂದು ಮತ್ತು ಖರೀದಿ ಮಾಡೋದು ಅವಶ್ಯಕತೆನ ಅನ್ನುವಂಥ ಪ್ರಶ್ನೆಗಳು ಸಹ ತಿಳಿದಿದ್ದಾವೆ. ಇದನ್ನೆಲ್ಲ ಇಲ್ಲಿ ರೆಫರ್ ಮಾಡಿದ್ದಾರೆ ನಮ್ಮ ಕುನಾ ಅವರು, ನ್ಯಾಯಮೂರ್ತಿ ಕುನಾ ಅವರು ರೆಫರ್ ಮಾಡೇ ಇದು ಅವಶ್ಯಕತೆ. 1137 ಸಮಯಕ್ಕೆ ಸರಿಯಾಗಿ ಬರಲಿಲ್ಲ ಅಂದರೆ ತೊಗೊಂಡು ಏನು ಮಾಡೋದು ಅಂತ ಒಂದು ಮೂರಿಗೆ ಹೋಗೋದಂತ ಹೋಗುವಂಥ ಪ್ರಸಂಗ ಬಂದದ ಮತ್ತು ಪೂರ್ಣ ಬಂದಿಲ್ಲ ಅನ್ನೋ ಮಾತನ್ನು ಅವರು ಇಲ್ಲೇ ಬೊಟ್ಟ ಮಾಡಿ ತೋರಿಸ್ತಾ ಇದ್ದಾರೆ ತಮ್ಮ ಮೂರನೇ ಒಂದು ಏನಪ್ಪ ಅಂತಂದ್ರೆ ವರದಿಯಲ್ಲೇ ಮೂರನೇ ಭಾಗದಲ್ಲೇ. ಅಂದರೆ ಈ ಅವ್ಯವಹಾರಗಳು ಯಾವ ರೀತಿ ನಡೆದಿದ್ದಾವಪ್ಪ ಅಂತಂದ್ರೆ ಇವಕ್ಕೆ ಯಾವ್ದು ದಾಖಲೆ ಇಲ್ಲ, ಏನಿಲ್ಲ, ಇಬ್ಬರು ಕೊಡ್ತಾ ಇಲ್ಲ. ತೊಗೊಂಡವರು ಈ ನಮ್ಮ ಮೆಡಿಕಲ್ ಏನು ಒಂದು ನಮ್ಮ ಸಂಸ್ಥೆ ಅದ ಅವರು ಹೇಳ್ತಾ ಇಲ್ಲ. ಅಂದರೆ ವೈದ್ಯಕೀಯ ಶಿಕ್ಷಣ ನಿರ್ದೇಶನ ಎಲ್ಲ ಏನದಲ್ಲ ಅದು ದಾಖಲೆ ಕೊಡ್ತಾ ಇಲ್ಲ. ಜೊತೆಗೆ ನಮ್ಮ ಎನ್ ಕಾಟಾ ಫಾರ್ಮಾ ಸಂಸ್ಥೆ ಜೊತೆಗೆ ಸನ್ ಜನ್ ಎಂಟರ್ಪ್ರೈಸಸ್ ಇವರು ದಾಖಲೆ ಕೊಡ್ತಾ ಇಲ್ಲ. ಅಂದರೆ ಆಲ್ರೆಡಿ ಇದರಲ್ಲೇ 13.40 ಕೋಟಿ ರೂಪಾಯಿ ಪೂರೈಕೆ ಆಗದೇ ಇದ್ರು, ಅವ್ರು ಕೊಡದೇ ಇದ್ರು ಸಹಿತ ಈ ವೆಂಟಿಲೇಟರ್ಗಳನ್ನು ಅಷ್ಟು ದುಡ್ಡು ಕೊಟ್ಟುಬಿಟ್ಟಿದ್ದಾರೆ ಅವರು. ಎಷ್ಟೋ ಒಂದು ದುಡ್ಡಲ್ಲ, ಎರಡು ದುಡ್ಡಲ್ಲ, 13.40 ಕೋಟಿ. ಅದು ಇನ್ನೂ 106 ಕೋಟಿಗಳವರೆಗೆ ಇದು ಏರಾಬೇರಿ ಆಗೋ ಸಾಧ್ಯತೆ ಅಂತೇಳಿ ಸಮಸ್ಯೆ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಇದೆಲ್ಲ ತನಿಖೆ ಆಗಬೇಕು ಅಂತೇಳಿ ಸಲಹೆ ಮಾಡಿದ್ದಾರೆ. ಅಂದರೆ ಈಗೇನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಈ ತನಿಖೆ ಮಾಡೋದಕ್ಕೇನು ಒಪ್ಪಿಸದ ಒಂದು ಲೋಕಾಯುಕ್ತಕ್ಕೆ, ಅದು ನಿಧಾನಕ್ಕೆ SIT ಅದು ನಿಧಾನಕ್ಕೆ ನಮ್ಮ ಯಡಿಯೂರಪ್ಪನವರನ್ನು ಜೊತೆಗೆ ಶ್ರೀರಾಮುಲು ಅವರನ್ನು ಜೊತೆಗೆ ನಮ್ಮ KE ಸುಧಾಕರ್ ಅವರನ್ನು ಡಾಕ್ಟರ್ ಸುಧಾಕರ್ ಅವರನ್ನು ಒಂದು ಮುತ್ತಿಗೆ ಶುರು ಆಗಿಬಿಟ್ಟದ. ಇದು ಗಾಬರಿಗೊಳಿಸುವಂಥ ವಿಷಯಗಳು ಅಂತ 100